ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ವಿಮಾನ ನಿಲ್ದಾಣದ ಹೆಚ್ಚಿನ ಜಮೀನು ಬಂಜಾರ ಸಮುದಾಯಕ್ಕೆ ಸೇರಿದ್ದು, ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸಂತ ಶ್ರೀ ಸೇವಾಲಾಲ ಮಹಾರಾಜರ ಹೆಸರು ಇಡಿ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನಾಮದೇವ್ ರಾಠೋಡ್ ಆಗ್ರಹ. ನವೆಂಬರ್ 24ರಂದು ಮಾದಿಗ ವಧುವರರ ಬೃಹತ್ ಸಮಾವೇಶ. ಸಮಾಜದ ಯುವಕ ಯುವತಿಯರ ವೈವಾಹಿಕ ಸಂಬಂಧಕ್ಕೆ ನೆರವಾಗಲು ವಧುವರರ ಮಾಹಿತಿ ಕೇಂದ್ರ ಸ್ಥಾಪನೆ. ಕಲಬುರಗಿಯಲ್ಲಿ ಡಾಕ್ಟರ್ ಎಂಟಿ ಕಟ್ಟಿಮನಿ ಸುದ್ದಿಗೋಷ್ಠಿ. ಹುಬ್ಬಳ್ಳಿಗೆ ಆಗಮಿಸಿದ ಟ್ರಬಲ್ ಶೂಟರ್ ಡಿಕೆಶಿ. ಬೃಹತ್ ಆಕಾರದ ಸೇಬು ಹಣ್ಣಿನ ಮಾಲೆ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಿಂದ ಬೈಕ್ ರ್ಯಾಲಿ ನಡೆಸಿದ ಕಾರ್ಯಕರ್ತರು. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂಜಾರ ಸಮಾಜದ ಧರ್ಮಗುರುಗಳಾದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಹೆಸರಿಡಬೇಕು ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನಾಮದೇವ್ ರಾಠೋಡ್ ಕರಿಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವಿಮಾನ ನಿಲ್ದಾಣಕ್ಕೆ ಸುಮಾರು 764 ಎಕರೆ ಜಮೀನು ಸ್ವಾಧೀನಪಡೆದಿರುತ್ತಾರೆ. ಇದರಲ್ಲಿ ಹೆಚ್ಚಿನ ಜಮೀನು ಬಂಜಾರ ಸಮುದಾಯಕ್ಕೆ ಸೇರಿದ್ದು, ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯ ಕಾರಣೀಭೂತರಾದ ಜಮೀನು ಕೊಟ್ಟ ರೈತರು, ಈ ರೈತರಿಗೆ ಸೂಕ್ತ ಬೆಲೆ ದೊರಕಿಲ್ಲ. ಹಾಗಾಗಿ ಇವತ್ತಿನ ಮಾರ್ಕೆಟ್ನ ಬೆಲೆ ಪ್ರಕಾರ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು. ಅದೇ ರೀತಿಯಾಗಿ ಜಮೀನು ಕಳೆದುಕೊಂಡ ಕುಟುಂಬದವರಿಗೆ ಕಡ್ಡಾಯವಾಗಿ ನೌಕರಿ ಕೊಡುವಂತೆ ಸರ್ಕಾರ ಆದೇಶ ಹೊರಡಿಸಬೇಕು. ಹಾಗೆಯೇ ಬಂಜಾರ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು. ಒಂದು ವೇಳೆ ಮೇಲಿನ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ನೀಡಿದರು. ಸಾಕ್ತಿರುವುದು ನಮ್ಮ ನಿಮ್ಮೆಲ್ಲರಿಗೆ ಸಂತೋಷದ ವಿಷಯ. ಅದಕ್ಕಾಗಿ ಭೂಮಿ ಪೂಜೆಗೂ ಯಾರು ಕಾರಣೀಭೂತರಿದ್ದರೋ, ಈ ರಾಜ್ಯದ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪಜಿಯವರು, ಅವರು ಅವರ ಕನಸಿತ್ತು. ಮೊದಲು ಭೂಮಿ ಪೂಜೆ ಅವರೇ ಮಾಡಿದರು. ಇವತ್ತಿನ ದಿನ ಅವರ ಕೈಯಾರೆ ಈ ವಿಮಾನ ನಿಲ್ದಾಣ ಉದ್ಘಾಟನೆ ಆಗುತ್ತಿರುವುದು ಭಾಳ ಸಂತೋಷಿಸಿದೆ. ಹಾಗಾಗಿ ನಮ್ಮ ಆರ್ಯ ಬಂಜಾರ ಸೇವಾ ಸಂಘದ ವತಿಯಿಂದ ಮತ್ತು ನಮ್ಮ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಈಗ ಮೊನ್ನೆ ಚುನಾವಣೆಯಲ್ಲಿ ಗೆದ್ದು ಬಂದು ಬೇಗ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತ ಸತತ ಪ್ರಯತ್ನ ಮಾಡಿ ಕಾರಣೀಭೂತರಾದಂಥ ನಮ್ಮ ಕಲಬುರಗಿಯ ಜನಪ್ರಿಯ ಸಂಸದ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ಜಿಯವರಿಗೂ ಮತ್ತು ಇದನ್ನು ಯಶಸ್ವಿ ಮಾಡಬೇಕಂಥೇಳಿ ಎಲ್ಲರೂ ಹೋರಾಟ ಮಾಡಿದಂಥ ಈ ಜಿಲ್ಲೆಯ ಎಲ್ಲ ಶಾಸಕರಿಗೂ, ಸಂಸದರಿಗೂ ಮತ್ತು ಇಲ್ಲಿ ಯುವ ಸಂಘಟನೆಯ ಹೋರಾಟಗಾರರಿಗೂ, ಮುಖ್ಯವಾಗಿ ಇದನ್ನು ಹಮೇಶ ಒಂದು ಬೆಳಕು ಚೆಲ್ಲಿ ಬೇಗ ಹಾಕಬೇಕಂತ ಹೇಳ್ತಾ ಈ ರಾಜಕೀಯ ಗಣ್ಯರದು ಮತ್ತು ಅಧಿಕಾರಿಗಳದ ಕಣ್ಣು ತೆರೆದಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯರಿಗೆ ನಾನು ಈ ಒಂದು ಏರ್ಪೋರ್ಟದ ಉದ್ಘಾಟನೆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಈ ಏರ್ಪೋರ್ಟ್ದಲ್ಲಿ ಮುಖ್ಯವಾಗಿ ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡಾಗ ಟೋಟಲಿ 764 ಎಕರೆ ಜಮೀನು ಅದನ್ನು ಸ್ವಾಧೀನ ಪಡ್ಕೊಂಡಿದ್ದಾರೆ. KRDBಯಿಂದ 578, ACಯವರಿಂದ 128 ಎಕರೆ ಮತ್ತು ತಹಸೀಲ್ದಾರ್ ಕಡೆಯಿಂದ 48.23 ಗುಂಟೆ ಅಂತೇಳಿ ಹೀಗೆ ಟೋಟಲಿ 764 ಎಕರೆ ಜಮೀನವನ್ನು ಈ ಏರ್ಪೋರ್ಟ್ಗಾಗಿ ಸ್ವಾಧೀನವನ್ನು ಪಡ್ಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಮದಿಹಾಳ ತಾಂಡ, ಸಡಿಗಿ ತಾಂಡ ಅಂದರೆ ಬಂಜಾರ ಸಮಾಜದ 648 ಎಕರೆ ಜಮೀನು ಕೇವಲ ಬಂಜಾರ ಸಮಾಜಕ್ಕೆ ಸೇರಿದ್ದು. 764 ಎಕರೆ ಜಮೀನಲ್ಲಿ 648 ಎಕರೆ ಜಮೀನು ಕೇವಲ ಬಂಜಾರ ಸಮಾಜಕ್ಕೆ ಸೇರಿದಂಥ ಜಮೀನು ಆಗಿರುತ್ತದೆ. ಈ ಸಂದರ್ಭದಲ್ಲಿ ಬಿಬಿ ನಾಯಕ್, ತಾರಾನಾಥ್ ಚೌಹಾಣ್, ಸಂತೋಷ್ ಆಡೆ, ಧನ್ರಾಜ್ ಚೌಹಾಣ್, ಸೀತಾರಾಮ್ ಪವಾರ್ ಇದ್ದರು. ಮಾದಿಗ ವಧುವರರ ಬೃಹತ್ ಸಮಾವೇಶ ಇದೇ ತಿಂಗಳ 24ರಂದು ಬೆಳಗ್ಗೆ 9:30 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂಟಿ ಕಟ್ಟಿಮನಿ ಹೇಳಿದರು. ಕಲಬುರಗಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿರುವ ಮಾದಿಗ ಸಮಾಜದ ಯುವಕ ಯುವತಿಯರ ವೈವಾಹಿಕ ಸಂಬಂಧಕ್ಕೆ ನೆರವಾಗಲು ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಶಿವಶರಣ ಮಾದರ ಚೆನ್ನಯ್ಯ ವಧುವರರ ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಕೇಂದ್ರದಡಿಯಲ್ಲಿ ಮಾದಿಗ ಸಮಾಜದ ಯುವಕ ಯುವತಿಯರಿಗೆ ಮೊದಲ ಸಮಾವೇಶವನ್ನು ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ 250 ವಧುವರರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಮದುವೆಗೆ ಹೋದಾಗ ಅದೊಂದು ನಮ್ಮನೆ ವ್ಯಾಪಾರೀಕರಣ ಅನ್ನಂಗೆ ಅನ್ನಿಸ್ತು. ನಾವು 1994ರಿಂದ ಆದರ್ಶ ಕಲ್ಯಾಣ ಟ್ರಸ್ಟ್ ಅಂತ ಹೇಳಿ ಮಾಡಿಕೊಂಡು ಒಂದು ಎಜುಕೇಷನು ಮತ್ತು ಎಂಪ್ಲಾಯ್ಮೆಂಟು ಮತ್ತು ಮ್ಯಾರೇಜ್ ಅಂತೇಳಿ 3 ಭಾಗಗಳು ಮಾಡ್ಕೊಂಡಿದ್ದೇವೆ. ಆಮೇಲೆ ಹುಡುಗರಿಗೆ ಎಜುಕೇಷನ್ಗೆ ಸ್ವಲ್ಪ ಫೆಸಿಲಿಟೀಸ್ ಕೊಡೋಕ್ಕೆ, ಸ್ಕಾಲರ್ಶಿಪ್ ಕೊಡೋಕ್ಕೆ ಎಲ್ಲ ಮಾಡಿದ್ದೇವೆ. ಅದರಂತೆ ಎಂಪ್ಲಾಯ್ಮೆಂಟ್ಗೆ
ಏನೇನು ಬೇಕೋ ಕೆಲವರು ದೊಡ್ಡವ್ರಿಗೆ ಕೊಡುವಂಥ ದಾನಿಗಳು ಅಥವಾ ಏನಾರು ಹೆಲ್ಪ್ ಮಾಡೋಕ್ಕೆ ನಾವು ಮೀಡಿಯೇಷನ್ ಮಾಡಿ ದಯವಿಟ್ಟು ಇವ್ರಿಗೆ ಹೆಲ್ಪ್ ಮಾಡಿರಿ, ಬಡವರಿದ್ದಾರೆ ಅಂತ ಅನ್ನೋದು ತಮಗೆ ಗೊತ್ತಿರುವಂಗೆ ಇದು ನೋಡಿದರೆ ಮಾದಿಗರು ಅಂಥೇಳಿ. ಈ ದೇಶದ ಸಂಪತ್ತಿನಲ್ಲಿ ಬಹಳ ವಂಚಿತವಾದ ಸಂಘಟನೆ ಅಂದರೆ ನಮ್ಮದು ಅಂತನೋ ಒಂದು ಕಲ್ಪನೆ ನಮಗಿದೆ, ಅದು ತಮಗೂ ಕೂಡ ಗೊತ್ತಿದೆ, ಸದಸ್ಯ ಆಯೋಗಕ್ಕೆ ಬಂದಿದ್ದ ರಿಪೋರ್ಟು ಗೊತ್ತಿದೆ. ಆ ಒಂದು ಇದರಲ್ಲಿ ಜನಸಂಖ್ಯೆ ಬೇಕಾದಷ್ಟು ಇದ್ದರೂ ಕುರಿಗಳ ಹಿಂಡಿನಂಗೆ ಇದ್ದೀವಿ ವಿನಃ ನಾವೇನು ಸಿಂಹಗಳಿಗೆ ನನ್ನ ಸಾಲು ಬೇಕು ಅಂತ ಪಾಲು ಬೇಕು ಅಂತ ಕೇಳುವಷ್ಟು ಶಕ್ತಿ ನಮ್ಮಲ್ಲಿ ಬೆಳೆದಿಲ್ಲ ಇನ್ನೂ, ಅದು ಆ ಒಂದು ನೋವು ನಮ್ಮಲ್ಲಿದೆ. ಆದರೆ ಎಂಪ್ಲಾಯಿ ಆಗಿ ನಾವು ಅಂಥ ಮಹತ್ ಕಾರ್ಯ ಮಾಡುವಂಥ ಶಕ್ತಿನೂ ನಮ್ಮಲ್ಲಿಲ್ಲ, ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ. ಆಮೇಲೆ ನಮ್ಮ ನಾವೇನೇ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಈ ಮೊನ್ನೆ ತಾವು ನೋಡಿದಂಗೆ ದೇವದಾಸಿ ವಿವಾಹದಲ್ಲಿ ಎಂಥ ಸ್ಕ್ಯಾಂಡಲ್ ಆಯಿತು ಅನ್ನೋದು ಗೊತ್ತಿದೆ. ಆಮೇಲೆ ಸಿಂಧನೂರು ಮತ್ತು ಮಾನ್ವಿನಲ್ಲಿ ಸುಮಾರು 60% ನಮ್ಮ ಜನಾಂಗದವರು ದೇವದಾಸಿಯರಿದ್ದಾರೆ. ಆ ದೇವದಾಸಿಯರ ಬಗ್ಗೆ ಇರದೇನೆ ಮದುವೆ ಆದವ್ರನ್ನ ಮದುವೆ ಮಾಡಿ ಅದರ ಚಂದಪಟ್ಟಿ ದುಡ್ಡು ವಸೂಲಿ ಮಾಡಿದ್ದಂಥ ದುರಂತ ಒಂದು ಇದೆ. ಅಂಥದ್ರಲ್ಲಿ ಈಗ ನಾವು ಒಂದು ಹೇಳಬೇಕಂದ್ರೆ ನಾವು ತೃಪ್ತರಾಗಿದ್ದೀವಿ, ನಮಗೆ ಇನ್ನೂ ದುರಾಸೆಗಳಂತೂ ಇಲ್ಲ. ಅಂದರೆ ಸಂಪತ್ತು ಕಡಿಸ್ಲಿಕ್ಕೆ ಬಹುಶಃ ಆಸೆ ಬಂದವನಿಗೆ ಎಲ್ಲವೂ ದುರಾಸೆ ಬರ್ತದೆ. ನಮಗೇನೆಂದರೆ ನಮ್ಮ ಮಕ್ಕಳು, ನಮ್ಮ ಅಣ್ಣತಮ್ಮರ ಮಕ್ಕಳು, ಆಮೇಲೆ ಸಮಾಜದಲ್ಲಿರುವಂಥ ಎಲ್ಲರೂ ಕೂಡ ಒಂದು ಕಡೆ ಈ ಮದುವೆ ಫೀಲ್ಡ್ನಾಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಈ ಸಂದರ್ಭದಲ್ಲಿ ಇಎನ್ ಓಂಕಾರ್, ರಾಜ ಸಾಯಿಬಣ್ಣ, ಆತ್ಮರಾಮ್ ನಾಯಕ್, ತುಳಸಿರಾಮ್ ಇನ್ನಿತರರು ಇದ್ದರು. ಚುಂಚೋಳಿ ಪಟ್ಟಣದ ತಹಸೀಲ್ ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತೀಯ ರೈತ ಸಂಘವು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತೀಯ ರೈತ ಸಂಘದ ಉಪಾಧ್ಯಕ್ಷರಾದ ಜಾಫರ್ ಖಾನ್ ಮೀರಿಯಾಣ್ ಮಾತನಾಡಿ, ಕೂಡಲೇ ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆಯಂತೆ ಇತರೆ ಅರಣ್ಯ ವಾಸಿಗಳು ತಮ್ಮ ಹಕ್ಕುಪತ್ರ ಪಡೆಯಲು 3 ತಲೆಮಾರಿನ ಸಾಕ್ಷಿಗಳನ್ನು ಕೇಳಲಾಗುತ್ತಿದ್ದು ತಿದ್ದುಪಡಿ ಮಾಡಬೇಕು. ಮೇಲ್ಮಟ್ಟದ ಸಮಿತಿಗಳು ಅರ್ಜಿಗಳನ್ನು ವಿಲೇವಾರಿಯಾಗದೆ ಅರಣ್ಯ ಇಲಾಖೆಯ ಕಿರಿಕಿರಿ ದಬ್ಬಾಳಿಕೆ ಮೂಲಕ ಒಕ್ಕಲೆಬ್ಬಿಸುವುದು ತಡೆಗಟ್ಟಬೇಕು. ಸುಪ್ರೀಂಕೋರ್ಟ್ ಸಾಕ್ಷಿಗಳನ್ನು ಒದಗಿಸಿಲ್ಲ ಎಂಬ ನೆಪ ತಿರಸ್ಕರಿಸಲ್ಪಟ್ಟ 10 ಲಕ್ಷಾಂತರ ಬಡ ಅರ್ಜಿದಾರರನ್ನು ಒಕ್ಕಲೆಬ್ಬಿಸಲು ಆದೇಶ ನೀಡದಂತೆ ಅಗತ್ಯ ಮನವಿಯನ್ನ ಸಲ್ಲಿಸಬೇಕು ಎಂಬ ಬೇಡಿಕೆಗಳ ಮನವಿ ಪತ್ರವನ್ನ ತಹಸೀಲ್ದಾರ್ ಅರುಣಕುಮಾರ್ ಕುಲಕರ್ಣಿ ಅವರಿಗೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹನುಮಂತ್ ರೆಡ್ಡಿ, ಶಂಕರಯ್ಯ ಸ್ವಾಮಿ, ಹನುಮಂತ್ ಸಿದ್ದಪ್ಪ, ನಾಗಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್ ಕಾಲುವೆ 80-89 ಉಳಿತುವ ಹಾಗೂ ಜಂಗಲ್ ಕಟ್ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದ್ದು ಮೇಲಾಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಕಳಪೆ ಕಾಮಗಾರಿ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಜೈ ಕರ್ನಾಟಕ ತಾಲೂಕಾಧ್ಯಕ್ಷ ಸುಧೇಂದ್ರ ಎಂ ಇರ್ಜಿ ಆಗ್ರಹಿಸಿದ್ದಾರೆ. ಕೃಷ್ಣಭಾಗ್ಯ ಜಲ ನಿಗಮ ಅಡಿಯಲ್ಲಿ ಬರುವ ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್ 80-89 ಕಾಲುವೆ ಹೊಳೆತು ಹಾಗೂ ಜಂಗಲ್ ಕಟ್ಟಿಂಗ್ ಮಾಡಿಸಲು ಟೆಂಡರ್ ಕರೆಯಲಾಗಿತ್ತು. ಸುಮಾರು 45-50% ಕಡಿತ ಮಾಡಿಕೊಂಡು ಗುತ್ತಿಗೆದಾರರು ಕೆಲಸ ಪಡೆದಿದ್ದಾರೆ. ರಾತೋರಾತ್ರಿ ಸ್ವಲ್ಪ ಮುಳ್ಳು ಕಂಟಿಗಳನ್ನ ತೆಗೆದು ಪೂರ್ತಿಯಾಗಿ ಕಳಪೆ ಕಾಮಗಾರಿ ಮಾಡಿ ಪೂರ್ಣ ಬಿಲ್ ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಆಗ್ರಹಿಸಿದರು. ಕೃಷ್ಣಭಾಗ್ಯ ಜಲ ನಿಗಮ ಚಿರಗಳ್ಳಿ ವಿಭಾಗ 3 ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಜೇವರ್ಗಿ ತಾಲೂಕಿನ ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕ್ಯಾನಲ್ಗಳ ಸುಮಾರು 2 ತಿಂಗಳ ಹಿಂದೆ ಹುಳ್ಳು ಮತ್ತು ಜಂಗಲ್ ಕಟ್ಟಿಂಗ್ ವಿಷಯವಾಗಿ ಟೆಂಡರ್ನ ಕರೆಯಲಾಗಿತ್ತು. ಆ ಟೆಂಡರ್ದಲ್ಲಿ 40-50% ಲೆಸ್ಗಳನ್ನು ಹೋಗಿ ಆ ಒಂದು ಕಾಮಗಾರಿಗಳನ್ನು ಕಳಪೆ ಕಾಮಗಾರಿಕೆ ಆಗಲಿಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಈ ಒಂದು 50% ಹೋಗಿದ್ದರಿಂದ ಆ ಕಳಪೆ ಕಾಮಗಾರಿ ಆಗಿ ನಡೆದಿದೆ ಅಂತಕ್ಕಂಥ ನಮ್ಮದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಉದಾಹರಣೆಗಾಗಿ ಅಂತಂದರೆ ರಾತೋರಾತ್ರಿ ಜೆ ಸಿ ಬಿಗಳನ್ನು ಹಚ್ಚಿ ನೆಪ ಮಾತ್ರಕ್ಕೆ ಮುಳ್ಳು ಕಟ್ಟೆಗಳನ್ನು ಕಿತ್ತಿ ಆಲ್ರೆಡಿ ಜೂನಿಂದ ನೀರು ಬಂದಿದೆ, ನೀರು ಬಂದ್ರೂ ಮತ್ತೆ ಹುಳಿ ಹೆಂಗೆ ಎತ್ತಾರೆ ಇವರು ಅಂತೇಳಿ ನಮ್ಮ ಮೇಲ್ನೋಟಕ್ಕೆ ಕಂಡುಬರ್ತದೆ. ಹಾಗಾಗಿ ಅದ್ರ ಜೊತೆಗೆ ಸಿಸಿ ರಸ್ತೆಗಳನ್ನು ಮಾಡಿದರು, ಎಲ್ಲೆಲ್ಲಿ ಬ್ರಿಡ್ಜ್ಗಳು ಬರ್ತಾವೆ ಅಲ್ಲಿ ಸಿಸಿ ರಸ್ತೆಗಳು, ಅದು ಕೂಡ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದಕ್ಕೆ ಜಯ ಕರ್ನಾಟಕ ಸಂಘಟನೆಯಿಂದ ನಾವು ಅಧಿಕಾರಿಗಳು ಇದನ್ನು 15 ದಿನಗಳಾಗಿ ಗಂಭೀರವಾಗಿ ಪರಿಗಣಿಸಿ ಇದು ತನಿಖೆ ಮಾಡದಿದ್ದಲ್ಲಿ ತಮ್ಮ ಕಚೇರಿ ಎದುರು ಉಗ್ರವಾದದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ. ಈ ಸಂದರ್ಭದಲ್ಲಿ ಚಂದ್ರು ಮಲ್ಲಾಬಾದ್, ಲಕ್ಷ್ಮಣ್ ಹಂಚಿನಾಳ್, ಸತೀಶ್ ಜಹಾಂಗೀರ್ದಾರ್, ಮಾಂತೇಶ್ ಹಾದಿಮನಿ, ಭೀಮಾಶಂಕರ್ ಜನಿವಾರ್, ಈರಣ್ಣ ಹೊಸ್ಮನಿ, ವಿಕ್ರಮ್ ಬೇಲೂರ್, ರಘುರೆಡ್ಡಿ ಇದ್ದರು.
ರಾಯಬಾಗ ತಾಲೂಕಿನ ಕುಡಚಿ ಕಾಗವಾಡ ಜಮಖಂಡಿ ಮಿರಜ್ ರಸ್ತೆಗೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕುಡಚಿ ಕೃಷ್ಣಾ ನದಿ ಸೇತುವೆ ಬಳಿ ವಾಹನಗಳ ಪರಿಶೀಲನೆಗೆ ಚೆಕ್ಪೋಸ್ಟ್ ತೆರೆಯಲಾಗಿದ್ದು ವಾಹನಗಳ ಪರಿಶೀಲನೆ ನಡೆಸಿದ್ದಾರೆ. ಸೋಮವಾರ ನಾಮಪತ್ರ ಸಲ್ಲಿಕೆ ಮುಕ್ತಾಯವಾಗಿದ್ದು ದಿನದಿಂದ ದಿನಕ್ಕೆ ಬಿರುಸಿನ ಪ್ರಚಾರ ನಡೆದಿದ್ದು ಹಣ ಹಾಗೂ ಮದ್ಯ ಸರಬರಾಜು ಆಗುತ್ತಿರುವ ಸಾಧ್ಯತೆಗಳಿರುವುದರಿಂದ ಪರಿಶೀಲನೆಗೆ 3 ಶಿಫ್ಟ್ ಮಾಡಲಾಗಿದ್ದು ಸಿಬ್ಬಂದಿಗಳು ಹಗಲು ರಾತ್ರಿ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮಿ ಪ್ರಾರಂಭಿಸಿದ್ದು ಸಿಬ್ಬಂದಿಗಳಿಗೆ ಟ್ರ್ಯಾಕ್ಟರ್ಗಳದೆ ತಲೆನೋವಾಗಿದೆ. ಇನ್ನು ಕಾಗವಾಡ ಮತಕ್ಷೇತ್ರದಾದ್ಯಂತ 8 ಚೆಕ್ಪೋಸ್ಟ್ ತೆರೆಯಲಾಗಿದ್ದು ಹಗಲು ರಾತ್ರಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಮಯದಲ್ಲಿ ಸಿಬ್ಬಂದಿಗಳಾದ ಕೃಷ್ಣ ಅಧಿಕಾರಿ ಕಲ್ಲೇದಾರ್, ಬಾಬು ಐತುವಾದೆ, ಪ್ರತಾಪ್ ರೋಹಿದಾಸ್, ಪೊಲೀಸ್ ಸಿಬ್ಬಂದಿ ವಿಜಯ್ ಹಂಜಿ ಪರಿಶೀಲನೆಯಲ್ಲಿ ತೊಡಗಿದರು. ಅದಕ್ಕೆ ಪ್ಯಾಕ್ ಮಾಡ್ಬಾರ್ದು ಹೇಳಿ ಸಾಹೇಬ್ರ ಇವ್ರು ಚೆಕ್ ಮಾಡೋರು ಎಲ್ಲಿ ಬ್ಯಾಡಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ 7ನೆಯ ರಾಜ್ಯೋತ್ಸವ ಕಲ್ಯಾಣ ಕರ್ನಾಟಕ ವಿಜಯೋತ್ಸವ 1 ಕಿಲೋಮೀಟರ್ ಉದ್ದದ ಕನ್ನಡಾಂಬೆ ಧ್ವಜದ ಮೆರವಣಿಗೆ ಹಾಗೂ ಹಾರಕೂಡ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಶ್ರೀ ಚನ್ನವೀರ ಶಿವಾಚಾರ್ಯರು ಆಗಮಿಸಲಿದ್ದಾರೆ ಎಂದು ಜಿಲ್ಲಾಧ್ಯಕ್ಷರಾದ ಶ್ರೀಮಂತ್ ಸಪಾಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಿದರ್ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ದಿನಾಂಕ 25ರಂದು ಬೆಳಗ್ಗೆ ನಗರದ ಮೈಲೂರು ಬಳಿ ಇರುವ ಚೆನ್ನಮ್ಮ ವೃತ್ತದಿಂದ ಚಾಲನೆ ನೀಡಲಿದ್ದಾರೆ. ಅಂದಿನ ದಿವಸ ಮೆರವಣಿಗೆಯ ನಂತರ ರಂಗಮಂದಿರದಲ್ಲಿ ಕಾರ್ಯಗಳನ್ನು ನಡೆಸಲಾಗುವುದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಖ್ಯಾತ ಪತ್ರಕರ್ತರಾದ ರವಿ ಬೇಳಗೇರಿ, ಹಾಸ್ಯ ಕಲಾವಿದರಾದ ರಾಜೇಶ್ವರಿ ಹಾಗೂ ಜಿಲ್ಲೆಯ ಪ್ರಮುಖರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಈ ವರ್ಷವು ಸತತವಾಗಿ ನಮ್ಮ ಜೈ ಕರ್ನಾಟಕ ರಕ್ಷಣೆ ವೇದಿಕೆ ಕಡೆಯಿಂದ 6 ವರ್ಷ ಕನ್ನಡ ರಾಜ್ಯೋತ್ಸವ ಹಾಗೂ ಗಡಿ ಉತ್ಸವ, ಗಡಿನಾಡು ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಾವು ಮಾಡ್ಕೊತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷನೂ ಕೂಡ ಇದೇ ತಿಂಗಳ ನವೆಂಬರ್ ದಿನಾಂಕ 25/11/2019 ಜಿಲ್ಲಾ ರಂಗಮಂದಿರದಲ್ಲಿ 7ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ವಿಜಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ವಿಶೇಷ ಏನೆಂದರೆ ಅಂದು ದಿನಾಂಕ 25/11/2019 1 ಕಿಲೋಮೀಟರ್ ನಮ್ಮ ಕರ್ನಾಟಕದ ನಾಡ ಬಾವುಟ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದೊಂದು ಇಡೀ ನಮ್ಮ ಕರ್ನಾಟಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ 1 ಕಿಲೋಮೀಟರ್ ನಾಡ ಬಾವುಟ ಎಲ್ಲೂ ಆಗಿಲ್ಲ. ಇದೊಂದು ನಮ್ಮ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಾವು 1 ಕಿಲೋಮೀಟರ್ ಕನ್ನಡ ನಾಡು ಬಾವುಟ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ ತಿಂಗಳ 22ರಂದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಸ್ಟಾರ್ ಏರ್ ವಿಮಾನಯಾನ ಕಲಬುರಗಿಯಿಂದ ಬೆಂಗಳೂರು ಮಧ್ಯೆ ಹಾರಾಟ ಪ್ರಾರಂಭವಾಗಲಿದೆ. ವಿಮಾನ ನಿಲ್ದಾಣ ಹೊಂದುವ ಈ ಭಾಗದ ಬಹುಪಾಲು ಜನರು, ಉದ್ಯಮಿಗಳು, ಜನಪ್ರತಿನಿಧಿಗಳ ಕನಸು ಇದೀಗ ನನಸಾಗಿದೆ. ಇದೇ ನವೆಂಬರ್ 22ರಂದು ಸೇಡಂ ರಸ್ತೆಯಲ್ಲಿರುವ ವಿಮಾನ ನಿಲ್ದಾಣವು ಉದ್ಘಾಟನೆಯಾಗಲಿದೆ. ಅದರ ಪೂರ್ವಕವಾಗಿ ಕಾರ್ಯಕ್ರಮದ ಸಿದ್ಧತೆಗಾಗಿ ಭರದಿಂದ ಸಿದ್ಧತೆಗಳು ನಡೆಯುತ್ತಿವೆ. ವಿಮಾನ ನಿಲ್ದಾಣದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು 4 ಟಿಕೆಟ್ ಕೌಂಟರ್, ಪ್ರಯಾಣಿಕರ ನಿರೀಕ್ಷಣಾ ಮಂದಿರ, ಸ್ವಯಂ ಚಾಲಿತ ಯಂತ್ರದ ಮೂಲಕ ಲಗೇಜ್ಗಳನ್ನು ಪಡೆಯುವ ವ್ಯವಸ್ಥೆ, ಸೂಟ್ಕೇಸ್ಗಳನ್ನು ವಿಮಾನ ನಿಲ್ದಾಣದ ಹೊರಭಾಗದವರೆಗೆ ಕೊಂಡೊಯ್ಯಲು ಟ್ರಾಲಿಗಳನ್ನು ಪ್ರಯಾಣಿಕರ ಸಂಖ್ಯೆಗೆ ತಕ್ಕಷ್ಟು ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಪ್ರಯಾಣಿಕರ ಗಮನಕ್ಕೆ ಕಲಬುರಗಿ ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸುವ ಜನರು ಗಮನಕ್ಕೆ ತಿಳಿಸುವುದೇನೆಂದರೆ 1 ತಾಸು ಬೇಗನೆ ಬಂದು ವಿಮಾನ ನಿಲ್ದಾಣದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಸೆಕ್ಯೂರಿಟಿ ಪರಿಶೀಲನೆ ಮಾಡುವ ವ್ಯವಸ್ಥೆ ಇರುವ ಕಾರಣ 1 ಗಂಟೆ ಮುಂಚಿತವಾಗಿ ಬಂದು ಕುಳಿತುಕೊಳ್ಳಬೇಕು ಎನ್ನುವುದು ಅಲ್ಲಿರುವ ಪೊಲೀಸರ ಅಭಿಪ್ರಾಯ. ಮಾಜಿ ಸಚಿವ ವಿಶೇಷ ಸ್ಥಾನಮಾನ ಕಲ್ಪಿಸಲು ಶ್ರಮಿಸಿದ 371 ಜೆ ಕಲಂ ರೂವಾರಿ ವೈಜುನಾಥ್ ಪಾಟೀಲರಿಗೆ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ವೈಜುನಾಥ್ ಪಾಟೀಲರ ಭಾವಚಿತ್ರಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ವಿಕ್ರಮ್ ಪಾಟೀಲ್, ಸುಲ್ಫುಲ ಮಠದ ಶ್ರೀಗಳು, ಬಸವರಾಜ್ ಪಾಟೀಲ್ ಸೇಡಂ, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಅಮರನಾಥ್ ಪಾಟೀಲ್ ಇನ್ನೂ ಅನೇಕರು ಪುಷ್ಪ ನಮನ ಸಲ್ಲಿಸಿದರು. ಸುಲ್ಫುಲ ಮಠದ ಶ್ರೀಶೈಲ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ತೆಲಂಗಾಣ ಹಾಗೂ ಮರಾಠವಾಡಕ್ಕೆ ನೀಡಲಾಗಿದ್ದ ವಿಶೇಷ ಸವಲತ್ತುಗಳನ್ನು ಅಲ್ಲಿಗೆ ತೆರಳಿ ಅಧ್ಯಯನ ಮಾಡಿದ ವೈಜುನಾಥರು ಅದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಹಲವು ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಶಾಸಕರನ್ನಾಗಿಯೇ ಮಾಡಿ ಎತ್ತಿರುತ್ತಾರೆ. ವೈಜುನಾಥರು ಕುಟುಂಬದವರನ್ನ ರಾಜಕೀಯದಲ್ಲಿ ಮುಂದೆ ತರಲು ಎಂದು ಪ್ರಯತ್ನಿಸಿರಲಿಲ್ಲ. ಅವರ ಪುತ್ರ ವಿಕ್ರಮ್ ಪಾಟೀಲರಿಗೆ ವಿಧಾನ ಪರಿಷತ್ ಸದಸ್ಯನಾಗಿ ನಾಮಕರಣ ಮಾಡುವ ಹೊಣೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿಯ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರದ್ದು ಎಂದರು. ಆಗಿದ್ದಿಲ್ಲ, ಅದಕ್ಕಾಗಿ ಮಂತ್ರಿ ಪದವಿಯನ್ನೇ ರಾಜೀನಾಮೆ ಕೊಡ್ತಾ ಇಲ್ಲ, ಮುಂದೆ ಅದನ್ನು ಯಶಸ್ವಿ ಆಗ್ತಾ ಇದೆ. ವೈಜನಾಥ್ ಪಾಟೀಲ್ರು ಮುಂದೆ 370 ರಾಜಕೀಯನ್ನೇ ಬಿಟ್ಟು ತೆಲಂಗಾಣದಲ್ಲಿ ಹೋದರು. ತೆಲಂಗಾಣದಲ್ಲಿ ಕೂತು ಅಲ್ಲಿರ್ತಕ್ಕಂಥದ್ದೆಲ್ಲ ಅಲ್ಲಿ ಅಧ್ಯಯನ ಮಾಡಿ ನಮಗಿಂತ ಮೊದಲೇ ಸಿಕ್ಕಿತ್ತ. ಮರಾಠವಾಡಕ್ಕೆ ಹೋದರು, ಮರಾಠವಾಡದಲ್ಲಿ ಕೂಡ ಅಧ್ಯಯನ ಮಾಡಿದರು. ಅಲ್ಲಿರ್ತಕ್ಕಂಥವೆಲ್ಲ ತೆಗೆದುಕೊಂಡು ಬಂದರು, ತಂದು ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನು ಕೊಟ್ಟರು. ಒಂದು ಕಾಲದಲ್ಲಿ ವೈಜನಾಥ್ ಪಾಟೀಲ್ರಿಗೆ ಹುಚ್ಚಿಡದ ಅಂತಿದ್ರು ಜನ. ನಾನು ಕೇಳಿದ ಪ್ರಕಾರವಾಗಿ 30 ಹಿಂದೆ ವೈಜನಾಥ್ ಪಾಟೀಲ್ರು ಅಂಥ ಯೋಗ್ಯವಾದ ವ್ಯಕ್ತಿ, ಇಡೀ ತಮ್ಮ ಮನೆಗೆ ಮಕ್ಕಳಿಗೆ ಬೆಳೆಸ್ತಾ ಇದ್ದಾರೆ ರಾಜಕಾರಣಿಗಳು. ಆದರೆ ವೈಜನಾಥ್ ಪಾಟೀಲ ಜೀವನ ಉದ್ದಕ್ಕೂ ಕಲ್ಯಾಣ ಕರ್ನಾಟಕವಾಗಬೇಕು, 371 ಜಾರಿಗೆ ಆಗಬೇಕು, ಹಿಂದುಳಿದ ವರ್ಗವನ್ನು ಅಭಿವೃದ್ಧಿ ಆಗಬೇಕು. ರೋಗಿಗಳಿಗೆ ವಿಶ್ರಾಂತಿ ಪಡೆಯಲು ಸರ್ಕಾರಗಳು ಅನುದಾನ ನೀಡಿ ಅನುಕೂಲ ಆಗುವಂತೆ ವ್ಯವಸ್ಥೆ ಕಲ್ಪಿಸಿದ್ರು. ಇಲ್ಲಿ ಹಾಳು ಸುರಿಯುತ್ತಿದ್ದು ನಮ್ಮ ವಾಹಿನಿಯಲ್ಲಿ ಪ್ರಸಾರಗೊಂಡ ಆ ಸುದ್ದಿಯಿಂದ ಇದೀಗ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚುಂಚೋಳಿ ಪಟ್ಟಣದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ಉದ್ಯಾನವನದಲ್ಲಿ ಕಳೆದ 1 ಉತ್ತಮ ನಿರ್ವಹಣೆ ಇಲ್ಲದೆ ರೋಗಿಗಳಿಗೆ ವಿಶ್ರಾಂತಿ ಪಡೆಯಲು ಬಾರದೆ ವಿಷ ಜಂತುಗಳ ತಾಣವಾಗಿ ಮಾರ್ಪಟ್ಟು ಹಾಳು ಸುರಿಯುತ್ತಿತ್ತು. ಇದನ್ನು ಗಮನಹರಿಸಿದ ಎಸ್ಎಸ್ಬಿ ಟಿವಿ ವರದಿ ಮಾಡಿದಾಗ ಎತ್ತೆಚ್ಚು ವೈದ್ಯಾಧಿಕಾರಿಗಳು ಉದ್ಯಾನವನದಲ್ಲಿ ಬೆಳೆದು ನಿಂತ ಗಿಡಗಂಟೆಗಳು ತೆರವುಗೊಳಿಸುವಲ್ಲಿ ಮುಂದಾಗಿದ್ದಾರೆ. ಉದ್ಯಾನವನದಲ್ಲಿ ಬೆಳೆದ ಹುಲ್ಲು ಗಿಡಗಂಟೆಗಳನ್ನ ಆರೋಗ್ಯ ಸ್ಥಾಯಿ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ಸ್ವಚ್ಛತೆಗೆ ಮುಂದಾಗಿರುವುದು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಂತಸ ಮೂಡಿಸಿದೆ. ಆಸ್ಪತ್ರೆಯ ಸುತ್ತಮುತ್ತಲಿನ ಅನೇಕ ಗ್ರಾಮ ತಾಂಡಗಳ ರೋಗಿಗಳು ಇಲ್ಲಿಗೆ ಚಿಕಿತ್ಸೆ ಪಡೆಯಲು ಬರುವುದು ಸಾಮಾನ್ಯವಾಗಿದೆ. ಉದ್ಯಾನವನದ ಸ್ವಚ್ಛತೆಯಿಂದ ಇದೀಗ ರೋಗಿಗಳ ಸಂಬಂಧಿಕರು ಆಸ್ಪತ್ರೆಗೆ ಬಂದರೆ ಉದ್ಯಾನವನದಲ್ಲಿ ಕುಳಿತು ಊಟ ಮಾಡಿ ವಿಶ್ರಾಂತಿ ಪಡೆಯಲು ಅನುಕೂಲ ಆಗಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಿ ಉದ್ಯಾನವನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಿ ಹಸಿರುಕರಣ ಮಾಡಬೇಕು ಎಂಬುದೇ ಪ್ರಜ್ಞಾವಂತರು ಹೇಳುವ ಮಾತಾಗಿದೆ. ತಾಲೂಕು ತಾಲೂಕಾ ಚಿಂಚೋಳಿ, ಇಲ್ಲಿನ ಚಿಂಚೋಳಿ ದವಾಖಾನದಲ್ಲಿ ಪರಿಸ್ಥಿತಿ ಹಿಂಗಾಗಿದೆ. ಇಲ್ಲಿ ಗಾರ್ಡನ್ದಲ್ಲಿ ನಮ್ಮ ಫಾರೆಸ್ಟ್ದಲ್ಲಿ ಹ್ಯಾಂಗೆ ಗಿಡ ಒಣಗಿ ಹೋಗುತ್ತವ, ವಾರೇ ನೀರು ಹಾಕಲಾರ್ದಾಗ ಫಾರೆಸ್ಟ್ದವರು ಇಲ್ಲಿ ಭಾಳ ತ್ರಾಸಾಗಿ. ನಾನು ಒಬ್ಬ ರೋಗಿ ಅಂದ ನಾನು ಸ್ವಲ್ಪ ಎಣ್ಣೆ ಆಸರ ಹಾಕಿ ಬಂದೀನಿ. ನಾನು ಒಬ್ಬ ರೆಜಿಮೆಂಟ್ ಆಫೀಸರ್ ಫಾರೆಸ್ಟು. ಇಲ್ಲಿ ಭಾಳಷ್ಟು ಗಿಡಗಳು ಒಣಗಿವ, ಇಲ್ಲಿ ಕುಂದರ್ಲಾಕ ನೀ ಭಾಳ ತ್ರಾಸ ಅದ. ಇಲ್ಲಿ ಎಲ್ಲಿ ಕುಂತು ನೋಡಿದ್ರು ಬರೀ ಒಣಗಿ ತಪ್ಪಲು ಕುಂದ್ರ ಮಳೆ ಚುಸ್ರ ಕಣ್ಣಿಗೆಲ್ಲ ಚುಸ್ರತ್ತವ. ಬಂದ ರೋಗಿಗಳಿಗೆ ಇಲ್ಲಿ ಭಾಳ ತ್ರಾಸ. MLS ಅವರು ಮತ್ತು ತಂದೆ ಮಗ ಇಬ್ಬರು ಮ್ಯಾಲೆ ತಳ ತಾವೇ ಇದ್ದೀರಿ. ದಯವಿಟ್ಟು ತಕ್ಷಣವೇ ಈ ದವಾಖಾನೆ ಮೇಲೆ ನೀವು ಕಣ್ತಾರೆ ನೋಡಬೇಕು. ಆಕಾಶ್ ಕೊಳ್ಳೂರಂತ, ಭಾರತೀಯ ಜನತಾ ಪಕ್ಷದ ನಗರ ಘಟಕ ಅಧ್ಯಕ್ಷನಾಗಿದ್ದೇನೆ. ಇಲ್ಲಿ ಕಳೆದ 1 ಈ ಸಾರ್ವಜನಿಕ ಆಸ್ಪತ್ರೆ ಇದ್ರ ಉದ್ಯಾನವನದಲ್ಲಿ ಯಾವುದೇ ರೀತಿಯ ಹೊರಗಡೆ ಬಂದಂಥ ರೋಗಿಗಳಿಗೆ ವಿಶ್ರಾಂತಿ ಪಡೆಯಲು ಅನುಕೂಲಕರವಾಗದೇ ಇರತಕ್ಕಂಥ ಸ್ಥಳವಾಗಿತ್ತು. ಕಳೆದ 1 ಹಿಂದೆ ಎಸ್ಎಸ್ಬಿ ಟಿವಿಯವರು ಈ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಅವಿನಾಶ್ ಜಾಧವ್ ಅವರು, ಶಾಸಕರಾಗಿದ್ದ ಅವಿನಾಶ್ ಜಾಧವ್ ಅವರು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಮಾತಾಡಿ ಇಲ್ಲಿನ ಸ್ವಚ್ಛತೆ ಬಗ್ಗೆ ಕಾಪಾಡಿಕೊಳ್ಬೇಕಂತ ಒಂದು ಮನವಿ ಮಾಡಿದಾಗ ಈಗಾಗಲೇ ಕೂಡ ಸ್ವಚ್ಛತೆಯನ್ನು ನಡೆದಿದೆ. ಇನ್ನೇನು ಹೊರಗಿನ ರೋಗಿಗಳು ಬಂದು ಏನಪ್ಪ ವಿಶ್ರಾಂತಿ ತಗೊಳ್ಬೋದು, ಈಗ ಇಲ್ಲ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗೋದಿಲ್ಲ. ಈಗ ವೈದ್ಯಾಧಿಕಾರಿಗಳು ಈಗಾಗಲೇ ಮಾತನಾಡಿದರೆ ಅಂತ ಅನಿಸುತ್ತೆ. ಮುಂದೆ ಬರ್ತಂಥ ದಿನಗಳಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗದೆ ರೋಗಿಗಳಿಗೇನಪ್ಪ ಅಂತ ಸ್ವಚ್ಛತೆಯನ್ನು ಕಾಪಾಡಿಸ್ತೀವಿ ಅಂತ ಏನಪ್ಪ ಮನವಿ ಮಾಡಿದ್ದಾರೆ. 1 ಹಿಂದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಉದ್ಯಾನವನವು ಉತ್ತಮ ನಿರ್ವಹಣೆ ಇಲ್ಲದೆ ಹಾಳು ಸುರುವಂತಾಗಿತ್ತು, ಉಪಯೋಗಕ್ಕೆ ಬಾರದೆ. ಕಳೆದ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಎಸ್ಎಸ್ಬಿ ಟಿವಿ ಬೆನ್ನತ್ತಿ ಸುದ್ದಿ ಮಾಡಿದಾಗ ಇದೀಗ ಎಚ್ಚೆತ್ತುಕೊಂಡ ತಾಲೂಕಾಧಿಕಾರಿಗಳು ಉದ್ಯಾನವನಕ್ಕೆ
ಸ್ವಚ್ಛಗೊಳಿಸಲು ಮುಂದಾಗಿದ್ದಾರೆ. ಇದೀಗ ಮುಂದಿನ ದಿನಗಳಲ್ಲಿ ಈ ಉದ್ಯಾನವನವು ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ವಿಶ್ರಾಂತಿ ಪಡೆಯಲು ಉಪಯೋಗಕ್ಕೆ ಬರಲಿದೆ. ವಿಡಿಯೋ ಜರ್ನಲಿಸ್ಟ್ ವಿಶ್ವನಾಥ್ ಗಡ್ಡಿಮನಿ, ಎಸ್ಎಸ್ವಿ ಟಿವಿ, ಚಿಂಚೋಳಿ. ಹುಬ್ಬಳ್ಳಿಗೆ ಆಗಮಿಸಿದ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಬೃಹತ್ ಆಕಾರದ ಸೇಬು ಹಣ್ಣಿನ ಮಾಲೆ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಕೋರಿದ ಕಾರ್ಯಕರ್ತರು. ತಿಹಾರ್ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಮೊದಲ ಬಾರಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಆಗಮಿಸುತ್ತಿರುವ ಕಾಂಗ್ರೆಸ್ ಮುಖಂಡ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು 2 ಕ್ವಿಂಟಾಲ್ 40 ಅಡಿ ಎತ್ತರದ ಬೃಹತ್ ಆಕಾರದ ಸೇಬು ಹಣ್ಣಿನ ಮಾಲೆ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ನಗರದ ವಿಮಾನ ನಿಲ್ದಾಣದಿಂದ ಬೈಕ್ ರ್ಯಾಲಿ ನಡೆಸಿ ಕಾರ್ಯಕರ್ತರು ಸುಮಾರು 2 ಕ್ವಿಂಟಲ್ಗೂ ಅಧಿಕ ಹೆಚ್ಚು ಹಣ್ಣುಗಳಿಂದ ಮಾಡಿಸಿದ ಮಾಲೆಯನ್ನ ಕ್ರೇನ್ ಮೂಲಕ ಹಾಕಿ ಡಿಕೆ ಶಿವಕುಮಾರ್ ಅವರಿಗೆ ಹಾಕಿ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ರಸ್ತೆ ಉದ್ದಕ್ಕೂ ಕಲಾವಾದ್ಯಗಳು ಮುಳುಗಿದ್ವು. ಸಾವಿರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರನ್ನ ನೋಡಿ ಸಂತಸದಿಂದ ಅಭಿಮಾನಿಗಳತ್ತ ಕೈಬೀಸಿ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗುತ್ತೇನೆ ಎಂದರು. ಡಿಕೆ ಶಿವಕುಮಾರ್ ಅವರನ್ನ ನೋಡಲು ಬಂದ ಕಾರ್ಯಕರ್ತರನ್ನು ಹಾಗೂ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಹದಿನೈದು ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ಸಂಪೂರ್ಣವಾಗಿ ಸನ್ನದ್ಧವಾಗಿದ್ದು ಚುನಾವಣೆಯಲ್ಲಿ ನಾವು ಏಕಪಕ್ಷ ಸ್ಥಿರ ಸರ್ಕಾರ ಸ್ಥಾಪನೆ ಹಾಗೂ ಅಭಿವೃದ್ಧಿ ಪರ ಮತಗಳನ್ನು ಕೇಳಲಿದ್ದೇವೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಅವರು ಹೇಳಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಸಾಮಗ್ರಿಗಳು ಉದ್ಘಾಟನೆ ಮಾಡಲಾಯಿತು. ಬಳಿಕ ಮಾತನಾಡಿದ ಅರವಿಂದ ಲಿಂಬಾವಳಿ, ಉಪಚುನಾವಣೆಯನ್ನ ರಾಜಕೀಯ ದೃಢೀಕರಣ ಎಂದು ಬಿಜೆಪಿ ಭಾವಿಸಲಿದೆ. ಹಿಂದಿನ ಮೈತ್ರಿ ಸರ್ಕಾರ ಸ್ಥಿರ ಸರ್ಕಾರ ನೀಡದೇ ಇರುವುದು ಹಾಗೂ ಉತ್ತಮ ಆಡಳಿತ ನೀಡದೇ ಇರುವುದನ್ನು ಧಿಕ್ಕರಿಸಿ ಅನೇಕರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ 3 ವರ್ಷ ಸ್ಥಿರ ಆಡಳಿತ ನೀಡಲು ಮತಯಾಚನೆ ಮಾಡಲಿದ್ದೇವೆ ಎಂದರು. ಹಿಂದಿನ ಯಡಿಯೂರಪ್ಪ ಸರ್ಕಾರದಲ್ಲಿ ಒಳ್ಳೆಯ ಆಡಳಿತ ನೀಡಿದ್ದೆವು. ಸದಾನಂದ ಗೌಡ ಶೆಟ್ಟರ್ ಸೇರಿ 5 ವರ್ಷ ಒಳ್ಳೆಯ ಆಡಳಿತ ನೀಡಿದ್ದೆವು. ಈಗ 4 ತಿಂಗಳಿನ ಆಡಳಿತ, ಪ್ರವಾಹದ ಪರಿಸ್ಥಿತಿ, ಬೆಂಗಳೂರಿನ ಸಂಚಾರ ಸಮಸ್ಯೆ ಸೇರಿ ಹಲವು ವಿಷಯ ಕುರಿತು ನಮ್ಮ ಸರ್ಕಾರ ಆ ಸಮಸ್ಯೆಗಳನ್ನು ಪರಿಹರಿಸುವತ್ತ ತಕ್ಷಣ ಗಮನ ಹರಿಸಿದೆ. ಇದನ್ನೆಲ್ಲ ಮತದಾರರ ಮುಂದಿಡಲಿದ್ದೇವೆ ಎಂದರು. ಮಗನ ಪರವಾಗಿ ಅಥವಾ ಬಿಜೆಪಿ ಅಭ್ಯರ್ಥಿಯ ವಿರುದ್ಧವಾಗಿ ಸಂಸದ ಬಚ್ಚೇಗೌಡ ಯಾವುದೇ ಹೇಳಿಕೆ ನೀಡಿಲ್ಲ. ಒಂದು ವೇಳೆ ಬಚ್ಚೇಗೌಡರು ಅಂತಹ ಹೆಜ್ಜೆ ಇಟ್ಟರೆ ಕ್ರಮ ಕೈಗೊಳ್ಳುವುದು ಖಚಿತ. ಆದರೆ ಅವರು ಹಿರಿಯ ನಾಯಕರು, ಅಂತಹ ಕೆಲಸ ಮಾಡಲ್ಲ, ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಲಿದ್ದಾರೆ ಎಂದರು. ಇನ್ನು ಕೆಆರ್ಪೇಟೆಯ ವಿವಾದ ಆದ ನಂತರವೇ ಚುನಾವಣಾ ಉಸ್ತುವಾರಿಯನ್ನ ಬದಲಾವಣೆ ಮಾಡಲಾಗಿದೆ. ಅಲ್ಲಿ ಅನಗತ್ಯ ಗೊಂದಲ ಆಗಬಾರದು ಎನ್ನುವ ಕಾರಣಕ್ಕೆ ಮತ್ತು ಇಲಾಖೆ ಕಾರ್ಯಭಾರ ಜಾಸ್ತಿ ಇದೆ ಎಂದು ಸ್ವತಃ ಮಾಧುಸ್ವಾಮಿ ಅವರೇ ಆಪೇಕ್ಷೆ ವ್ಯಕ್ತಪಡಿಸಿದ್ರು. ಅವರೇ ಉಸ್ತುವಾರಿ ಬದಲಾವಣೆಗೆ ಮನವಿ ಮಾಡಿದ್ರು. ಅದರಂತೆ ಬದಲಾವಣೆ ಮಾಡಲಾಗಿದೆ. ಇದೆಲ್ಲ ಪಕ್ಷದ ಆಂತರಿಕ ವಿಷಯ ಎಂದರು. ನಾಳೆ ಸಿಎಂ ಬಿಎಸ್ ಯಡಿಯೂರಪ್ಪ ಕಲಬುರಗಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಅಧಿಕೃತವಾಗಿ ಸಂಚಾರ ಆರಂಭ ಆಗಲಿದೆ ಎಂದು ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ರು. ನಡೆಯುತ್ತೆ. ರಾಜ್ಯ ಅಧ್ಯಕ್ಷರ ಪ್ರವಾಸ 23ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಕೆಆರ್ಪೇಟೆ, ಮಧ್ಯಾಹ್ನ 3 ಗಂಟೆಗೆ ಹುಣಸೂರು, 24ನೇ ತಾರೀಕು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮಹಾಲಕ್ಷ್ಮಿ ಲೇಔಟ್, ಸಂಜೆ 5 ಗಂಟೆಗೆ ಯಶವಂತಪುರ, 26ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಅಥಣಿ, 27ನೇ ತಾರೀಕು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕಾಗವಾಡ, ಸಂಜೆ 4 ಗಂಟೆಗೆ ಗೋಕಾಕ, 28ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಹೊಸಪೇಟೆ, 29ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಯಲ್ಲಾಪುರ. ಇದಲ್ಲದೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಅಂಗಡಿಯವರು, ಈಶ್ವರಪ್ಪನವರು, ಆರ್ ಅಶೋಕ್ ಅವರು, ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು ಈ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬರೋ ದಿನಗಳಲ್ಲಿ ಪ್ರವಾಸವನ್ನು ಮಾಡ್ತಾರೆ. ಇದಲ್ಲದೆ ಭಾರತೀಯ ಜನತಾ ಪಕ್ಷದ ನಮ್ಮ ಕಾರ್ಯಕರ್ತರ ಪಡೆ ಈ ಒಟ್ಟು 15 ಕ್ಷೇತ್ರಗಳಲ್ಲಿ 4,185 ಬೂತ್ಗಳು ಬರುತ್ತೆ. ಈ 4,185 ಬೂತ್ಗಳಲ್ಲಿ ಬರುವಂಥ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ.
ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ, ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.